ಇನ್ನು ಕಲಬುರಗಿ ಸ್ಥಿತಿಯನ್ನು ನೋಡೋದಾದರೆ ಮತ್ತೆ ಮತ್ತೆ ಕಲಬುರಗಿ ಕೊರೋನಾ ಹಾಟ್ಸ್ಪಾಟ್ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ಪ್ರೂವ್ ಮಾಡ್ಕೊಳ್ತಾನೆ ಇದೆ. ಯಾಕೆ ಅಂದರೆ ಇವತ್ತು ಬಂದಿರತಕ್ಕಂಥ 7 ಪಾಸಿಟಿವ್ ಕೇಸ್ನಲ್ಲಿ 5 ಕಲಬುರಗಿ ಜಿಲ್ಲೆಯದ್ದೇ. ಮತ್ತೆ ಮತ್ತೆ ಕೊರೋನಾ ಹಾಟ್ಸ್ಪಾಟ್ ಆಗಿದೆ ಕಲಬುರಗಿ. ಇವತ್ತು 5 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ವಿಜಯಪುರ ವೃದ್ಧೆಯಿಂದ 3ರಿಗೆ ಪಾಸಿಟಿವ್ ಕಾಣಿಸ್ಕೊಂಡಿದೆ. 4 ತಿಂಗಳ ಮಗುವಿನಲ್ಲೂ ಕೂಡ ಡೆಡ್ಲಿ ವೈರಸ್ ಕಾಣಿಸ್ಕೊಂಡಿದೆ. ಕಲಬುರಗಿಯಲ್ಲಿ ಒಟ್ಟು ಈಗ 35ಕ್ಕೆ ಏರಿಕೆ ಕಂಡಿದೆ ಕೊರೋನಾ. ಅಲ್ಲಿಗೆ ಮತ್ತೊಮ್ಮೆ ಕಲಬುರಗಿ ಹಾಟ್ಸ್ಪಾಟ್ ಅಂತಕ್ಕಂಥದ್ದು ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಆಗ್ತಾ ಇದೆ. ಇವತ್ತು ಬಂದಿರತಕ್ಕಂಥ 7 ಪಾಸಿಟಿವ್ ಕೇಸ್ಗಳಲ್ಲಿ 5 ಕಲಬುರಗಿಯದ್ದು. ಈ 5 ಕಲಬುರಗಿಯಲ್ಲಿ 5 ಕಲಬುರಗಿ ಕೇಸ್ನಲ್ಲಿ ವಿಜಯಪುರದ ವೃದ್ಧೆಯಿಂದ 3ರಿಗೆ ಪಾಸಿಟಿವ್ ಕಾಣಿಸ್ಕೊಂಡಿದೆ. ವಿಜಯಪುರದ ವೃದ್ಧೆಯೊಬ್ಬರಿಂದ 3ರಿಗೆ ಪಾಸಿಟಿವ್, ಅದು ಕಲಬುರಗಿಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಬಹಳ ಒಂದು ವಿಚಾರ ಅಂದರೆ ನೋವಿನ ವಿಚಾರ ಅಂದರೆ 4 ತಿಂಗಳ ಮಗು, ಆ 4 ತಿಂಗಳ ಮಗುವಿಗೂ ಕೂಡ ಈ ವೈರಸ್ ಸೋಂಕು ಕಾಣಿಸ್ಕೊಂಡಿದೆ. ಹಾಗಾಗಿ ಕಲಬುರಗಿಯಲ್ಲಿ ಒಟ್ಟಾರೆ ಈಗ 35ಕ್ಕೆ ಏರಿಕೆ ಆಗಿದೆ ಕೊರೋನಾ ಸೋಂಕು. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡಿ. ಕಲಬುರಗಿ ಆಳಂದ ತಾಲೂಕಿನ 57 ವರ್ಷದ ವ್ಯಕ್ತಿಗೆ ಪಾಸಿಟಿವ್. ಕೇಸ್ ನಂಬರ್ 422ರ ಜೊತೆಗೆ ವಾಸಿಸ್ತಾ ಇದ್ದ ಏರಿಯಾ ಸೀಲ್ ಆಗಿದೆ. ಆಳಂದದ ವಾರ್ಡ್ ನಂಬರ್ 7, 8, 9ನೇ ವಾರ್ಡ್ಗಳು ಸೀಲ್ ಆಗಿದೆ. ಕೇಸ್ ನಂಬರ್ 422ರ ಜೊತೆ ಸಂಪರ್ಕ ಹೊಂದಿದವರಿಗಾಗಿ ಹುಡುಕಾಟ ನಡೀತಾ ಇದೆ. 57 ವರ್ಷದ ವ್ಯಕ್ತಿಯ ಕುಟುಂಬದ 6 ಮಂದಿಯನ್ನು ಈಗಾಗಲೇ ಕ್ವಾರಂಟೈನ್ ಮಾಡಿದ್ದಾರೆ. ವ್ಯಕ್ತಿಯ ಜೊತೆ ನೇರ ಸಂಪರ್ಕಕ್ಕೆ ಬಂದವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ಮತ್ತೆ ಮತ್ತೆ ಕಲಬುರಗಿ ಹಾಟ್ಸ್ಪಾಟ್ ಅಂತಕ್ಕಂಥದ್ದು ಪ್ರೂವ್ ಆಗ್ತಾ ಇದೆ. ಇವತ್ತು ಬಂದಿರತಕ್ಕಂಥ ಕೇಸ್ಗಳ ಹಿಸ್ಟ್ರಿ ಏನು ಹೇಳುತ್ತೆ? ವಿಶೇಷವಾದಂತಹ ಕೇಸಸ್ ಯಾವುದಾದ್ರೂ ಕಂಡು ಬರ್ತಾ ಇದೆಯಾ ಆ 4 ತಿಂಗಳ ಮಗುವಿನ ವಿಚಾರದಲ್ಲಿ? ಅರವಿಂದ್, ಪ್ರಮುಖವಾಗಿ ಏನಂದ್ರೆ ಕಲಬುರಗಿ ಉತ್ತರ ಹಾಗೂ ಒಂದು ಶಹಾಬಾದ್ ವಾರ್ಡಿಗೆ ಮಾತ್ರ ಈ ಸದ್ಯ ಕರೋನಾ ಸೋಂಕು ವ್ಯಾಪಿಸಿತ್ತು. ಆದರೆ ಇವತ್ತು ಒಂದು 57 ವರ್ಷದ ಏನು ವೃದ್ಧ ಇದ್ದಾನೆ, ಆತ ಆಳಂದ್ ಪಟ್ಟಣದ ಒಂದು ನಿವಾಸಿಯಾಗಿದ್ದಾನೆ. ಹೀಗಾಗಲೇ ಅಲ್ಲಿ ಪಾಸಿಟಿವ್ ಪ್ರಕರಣ ಪತ್ತೆ ಆದ ಕೂಡಲೇ ಅಲ್ಲಿರುವಂತಹ ವಾರ್ಡ್ ನಂಬರ್ 7, 8, 9 ಈ 3 ವಾರ್ಡ್ಗಳನ್ನು ಈಗಾಗಲೇ ಅಲ್ಲಿನ ತಹಶೀಲ್ದಾರ್ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿದ್ದಾರೆ. ಅರವಿಂದ್, ಇಲ್ಲಿ ಒಂದಷ್ಟು ಅಂಶಗಳ ಬಗ್ಗೆ ಆರೋಗ್ಯ ಇಲಾಖೆ ಇನ್ನೊಂದಿಷ್ಟು ಸ್ಪಷ್ಟೀಕರಣವನ್ನು ಪಡಿಸಬೇಕಾಗುತ್ತೆ. P number 329 ಅಂದ್ರೆ ಪೇಷಂಟ್ ನಂಬರ್ 329 ಅಂದ್ರೆ ಈ ಹಿಂದೆ ಅವರೇ ಕೊಟ್ಟಿರುವಂತೆ 6 ವರ್ಷದ ಬಾಲಕ ಅಂತ ಹೇಳಿ. ಸೊ ಆ ಒಂದು ಬಾಲಕನಿಂದ ಈಗಾಗಲೇ ಕಲಬುರಗಿಯಲ್ಲಿ 3 ಜನರಿಗೆ ಸೋಂಕು ತಗುಲಿರೋದಾಗಿ ಇವತ್ತಿನ ಒಂದು ಆ ಹೆಲ್ತ್ ಬುಲೆಟಿನ್ ಅಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಒಂದು ಕಡೆ ವೃದ್ಧೆಯಿಂದ ತಗಲಿದೆ ಅಂತ ಕೂಡ ಅಲ್ಲೊಂದು ಒಂದಿಷ್ಟು ಸಣ್ಣದಾದಂತಹ ಗೊಂದಲ ಇದೆ. ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಆದ್ರೆ ಒಂದಂತೂ ನಿಜ, ವಿಜಯಪುರ ಮೂಲದಿಂದ ಕಲಬುರಗಿಗೆ ಈಗಾಗಲೇ ಒಟ್ಟು 3 ಜನರಿಗೆ ಪಾಸಿಟಿವ್ ಪ್ರಕರಣ ಬಂದಿದೆ. ಈಗಾಗಲೇ ದೇಶದಲ್ಲಿ ಮೊದಲ ಸತ್ತ ವ್ಯಕ್ತಿ ಸಾವನ್ನಪ್ಪಿದ್ದ, ಆತನ ಒಂದು ಸಂಪೂರ್ಣವಾಗಿ ಆತನಿಂದ ಏನು ಕರೋನಾ ಕೇಸ್ ಹರಡಬಹುದಾಗಿತ್ತು ಅದನ್ನ ಎಲ್ಲೊಂದು ಕಡೆ ಟ್ರ್ಯಾಕ್ ಅನ್ನು ಸಂಪೂರ್ಣವಾಗಿ ಕಟ್ ಮಾಡಿದ್ರು. ಅದಾದ್ಮೇಲೆ ತಬ್ಲಿಕಿಗಳಿಂದಲೇ ಈಗಾಗಲೇ 24ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಪಾಸಿಟಿವ್ ಪ್ರಕರಣ ಬಂದು ಆ ಒಂದು ಕೇಸ್ ಅನ್ನು ಟ್ರ್ಯಾಕ್ ಮಾಡುವಷ್ಟರಲ್ಲೇ ಈಗ ವಿಜಯಪುರದಿಂದಲೂ ಕೂಡ ಈಗ ಕಲಬುರಗಿಗೆ ಈ ಒಂದು ಕೊರೋನಾ ಸೋಂಕು ಬಂದಿರುವುದು ಇವತ್ತಿನ ಆರೋಗ್ಯ ಒಂದು ಹೆಲ್ತ್ ಬುಲೆಟಿನ್ ಅಲ್ಲಿ ಒಂದು ಸ್ಪಷ್ಟಪಡಿಸಿರೋದ್ರಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಈ ಒಂದು ಸೋಂಕಿನ ಒಂದು ಟ್ರ್ಯಾಕ್ ಅನ್ನ ಕಂಡುಹಿಡಿಬೇಕು ಅನ್ನೋದೇ ಸದ್ಯ ಕಠಿಣವಾಗ್ತಾ ಇದೆ ದಿನದಿಂದ ದಿನಕ್ಕೆ. ಅರವಿಂದ್. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಕಲಬುರಗಿಯಲ್ಲಿ 5 ಮಂದಿಗೆ ಇವತ್ತು ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿದೆ. ವಿಜಯಪುರದ ವೃದ್ಧೆಯಿಂದ 3ರಿಗೆ ಪಾಸಿಟಿವ್. 4 ತಿಂಗಳ ಮಗುವಿನಲ್ಲೂ ಕೂಡ ಡೆಡ್ಲಿ ವೈರಸ್ ಕಾಣಿಸ್ಕೊಂಡಿದೆ. ಹಾಗಾಗಿ ಕಲಬುರಗಿಯಲ್ಲಿ ಒಟ್ಟು 35ಕ್ಕೆ ಏರಿದೆ ಕೊರೋನಾ. ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರತಕ್ಕಂಥದ್ದು ತುಂಬ ಆತಂಕದಾಯಕ ವಿಚಾರ. ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ವಿಜಯಪುರ, ಇಲ್ಲಿ ಈಗ ಸೋಂಕುಗಳು ಹೆಚ್ಚಾಗ್ತಾ ಇದೆ.